हाई फ्रेंड्स, रेखा सविरुचि चैनल के स्वागत। इवत्तु कडले बेले हागू अलसंदे कालिंदा वड़े मार्ता इदिनी। एल्लरू अलसंदे बेले इंदा मार्तारल्वा, इवत्तु नोडि डिफरेंट आगि अलसंदे कालिंदा वड़े माडोण। नानु इवाग इदक्के बेकागिरो सामग्रिगळन्नु नोडिकोंडु बरोण। इल्ली नानु 2 कप्पु अलसंदे काळु तगोंडिदिनि, 1 कप्पु कडले बेले तगोंडिदिनि। ಇವಾಗ ಇದನ್ನ ನೆನೆಸ್ಕೊಳ್ಳೋಣ। ಅದಕ್ಕೂ ಮುಂಚೆ ನನ್ನ ಚಾನೆಲ್ನ ಯಾರು ನೋಡ್ತಾ ಇದ್ದೀರಾ ಮೊದಲನೇ ಬಾರಿ, ಅವರು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಬಟನ್ನ ಪ್ರೆಸ್ ಮಾಡಿ। ಇವಾಗ ನಾವು ಕಾಳನ್ನ ನೆನೆ ಹಾಕೊಳ್ಳೋಣ। 3 ರಿಂದ 4 ಕವರ್ ಇದನ್ನ ನೆನೆಸ್ಕೊಳ್ಳೋಣ। ಮೊದಲಿಗೆ ನಾನು ಒಂದು ಪಾತ್ರೆ ತಗೊಂಡು ಪಾತ್ರೆಗೆ ಕಾಳುಗಳನ್ನ ಹಾಕೊಂಡು ತೊಳ್ಕೊತೀನಿ ಚೆನ್ನಾಗಿ। ಇದು ಕಾಳು ತುಂಬಾ ಚೆನ್ನಾಗಿರುತ್ತೆ, ಈ ಅಲಸಂದೆ ಕಾಳಲ್ಲಿ ಮಾಡಿದ್ರೆ ಒಡೆನ ಕಡಲೆ ಬೇಳೆಗಿಂತ ಇದರಲ್ಲಿ ತುಂಬಾನೇ ಟೇಸ್ಟ್ ಆಗಿರುತ್ತೆ। ನಾವು ಬೇಳೆಲಿ ಮಾಡ್ತಾರೆ ಹಳ್ಳಿ ಕಡೆ ಎಲ್ಲ, ಆದರೆ ಇವಾಗ ತಕ್ಷಣಕ್ಕೆ ನಾವು ಬೇಳೆ ಇಲ್ಲ ಅಂತ ಹೇಳಿದಾಗ ಇದರಲ್ಲೇ ಮಾಡಬಹುದು। ನೆನೆ ಹಾಕ್ತಾ ಇದೀನಿ ಚೆನ್ನಾಗಿ, ಹೆಚ್ಚಿಗೆನೇ ತೊಳೆದು ಬಿಟ್ಟು ನಾನು 4 ಕವರ್ ನೆನೆಸಕಿಟ್ಟಿದ್ದೀನಿ। ಈಗ ನೋಡಿ 4 ರಿಂದ 5 ಅವರ್ ನೆಂದಿದೆ। ಇವಾಗ ಅದನ್ನ ನಾನು ನೀರು ತೆಗೆದು ಸೋರಕಿಟ್ಟಿದ್ದೀನಿ। ಈಗ ನೋಡಿ ಇಷ್ಟು ಚೆನ್ನಾಗಿ ನೆಂದಿದೆ। ಈಗ ಮಸಾಲೆಗೆ ಏನೇನು ಬೇಕು ನೋಡ್ಕೊಳ್ಳೋಣ। ಚಕ್ಕೆ, ಮೆಣಸಿನಕಾಯಿ, ಒಂದು 10 15 ಮೆಣಸಿನಕಾಯಿ ತಗೊಂಡಿದ್ದೀನಿ, ಶುಂಠಿ ತಗೊಂಡಿದ್ದೀನಿ ಒಂದು 2 ಇಂಚ್ ಅಷ್ಟು ಶುಂಠಿ ತಗೊಂಡಿದ್ದೀನಿ, ಒಂದು 4 5 ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಹಾಗೆ ಸಣ್ಣಗೆ ಹೆಚ್ಚಿರೋಂಥ ಹಸಿಮೆಣಸಿನ್ಕಾಯಿ 1 ಕಪ್ಪು, ಸಬ್ಬಸಿಗೆ ಸೊಪ್ಪು ಸಣ್ಣಗೆ ಹೆಚ್ಕೊಂಡಿರೋ ತೊಗೊಂಡಿದ್ದೀನಿ। ಈಗ ನಾನು ಇಲ್ಲಿ ಮಸಾಲೆ ರುಬ್ಕೋತೀನಿ। ನೋಡಿ ಮಸಾಲೆ ರುಬ್ಬಿದ್ದೀನಿ ತರತರಿಯಾಗಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ। ಇನ್ನೊಂದು ಬಾರಿ ರುಬ್ಕೋತೀನಿ ಉಪ್ಪು ಹಾಕಿ। ಇವಾಗ ನೋಡಿ ಉಪ್ಪು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ತರತರಿಯಾಗಿ। ಇವಾಗ ಇಷ್ಟಾದ್ಮೇಲೆ ನಾನು ಇನ್ನೊಂದು ದೊಡ್ಡ ಜಾರಿಗೆ ಕಾಳು ಎಷ್ಟು ಬೇಕೋ ಅಷ್ಟನ್ನ ಒಂದು 2-3 ಬಾರಿ ರುಬ್ಕೋತೀನಿ। ಅದಕ್ಕೆ ಒಂದೊಂದು ಸ್ಪೂನಷ್ಟು ಮಸಾಲೆ ರುಬ್ಕೊಂಡಿರೋದನ್ನ ಒಂದೊಂದು ಸ್ಪೂನ್ ಹಾಕ್ಕೊಂಡು ಅದಷ್ಟು ಸೇರಿಸಿ ರುಬ್ಕೋತೀನಿ। ತುಂಬ ನುಣ್ಣಗೇನು ಬೇಡ, ತರಿಯಾಗಿ ರುಬ್ಕೊಳ್ಳೋಣ। ನೋಡಿ ಇವಾಗ ಒಂದು ಸ್ಪೂನು ನಾನು ಅದನ್ನು ಹಾಕೋತಾ ಇದ್ದೀನಿ ಮಸಾಲೆನ, ಸಾಕು। ಇದಿಷ್ಟು ಹಾಕ್ಕೊಂಡು ಒಂದು ಸ್ಪೂನ್ ಮೇಲೆ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ। ಈಗ ಇದನ್ನು ನೋಡಿ ರುಬ್ಕೊಂಡು ನೋಡಿ ತರಿಯಾಗಿದೆ, ಇಷ್ಟಿದ್ರೆ ಸಾಕು, ತುಂಬ ಗರಿಗರಿಯಾಗಿ ಬರುತ್ತೆ ಇದು ವಡೆ। ಇವಾಗ ಸಬ್ಬಸಿಗೆ ಸೊಪ್ಪು ಸೇರಿಸ್ಕೋತಾ ಇದ್ದೀನಿ ನಾನು। ಇಲ್ಲಿ ಈರುಳ್ಳಿ ಯೂಸ್ ಮಾಡ್ತಾ ಇಲ್ಲ, ಈರುಳ್ಳಿ ಹಾಕಿದ್ರೆ ಅದು ಮೆತ್ತಗಾಗುತ್ತೆ ವಡೆ, ಇಟ್ಕೊಂಡು ತಿನ್ನೋಕ್ಕಾಗಲ್ಲ। ಹಸಿಮೆಣಸಿನ್ಕಾಯಿನೂ ಹಾಕೋತಾ ಇದ್ದೀನಿ, ಹಾಗಾಗಿ ನಾನು ಈರುಳ್ಳಿನ ಹಾಕ್ಕೊಡ್ತಾ ಇಲ್ಲ। ಸಬ್ಬಸಿಗೆ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ। ನಾನಿವಾಗ ಬಾಣಲೆಗೆ ಎಣ್ಣೆ ಹಾಕ್ತಾ ಇದ್ದೀನಿ, ಕಾಯಕ್ಕೆ ಎಣ್ಣೆ ಕಾಯಕ್ಕಿಡ್ತಾ ಇದ್ದೀನಿ। ಅಲ್ಲಿ ತನಕ ನಾವು ಇದನ್ನು ಉಂಡೆ ಮಾಡಿಟ್ಕೊಳ್ಳೋಣ। ಉಂಡೆ ಮಾಡಿಟ್ಕೊಂಡ್ರೆ ಬೇಗನೂ ತಟ್ಟೆ ಹಾಕ್ಬೋದು, ಹಾಗೆ ಕ್ಲೀನಾಗೂ ಬರುತ್ತೆ, ರೌಂಡಾಗಿ ಕ್ಲೀನಾಗಿ ಬರುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಉಂಡೆ ಮಾಡಿಟ್ಕೋತಿದ್ದೀನಿ. ನೋಡಿ ಇವಾಗ ಎಣ್ಣೆ ಕಾದಿದೆ, ಎಣ್ಣೆ ಸ್ವಲ್ಪ ನೋಡಿದ್ರೆ ಗೊತ್ತಾಗುತ್ತೆ ಸ್ವಲ್ಪ ಬಿಟ್ಟು, ಹಾಗಾಗಿ ಇವಾಗ ನಾನು ವಡೆಗಳನ್ನ ತಟ್ಟೆ ಹಾಕ್ತಾ ಇದ್ದೀನಿ. ನೋಡಿ ಈಸಿಯಾಗಿ ಉಂಡೆ ಮಾಡಿಟ್ಕೊಂಡ್ರೆ ಈ ರೀತಿ ತಟ್ಟೆ ಹಾಕ್ಬೋದು. ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಇಲ್ಲ ಇಲ್ಲ ಅಂತ ಹೇಳಿದ್ರೆ ಅದು ವಡೆ ಒಂಥರ ಹೊಡ್ಕೊಳ್ಳೋ ಚಾನ್ಸಸ್ಸು ಇರುತ್ತೆ, ಮತ್ತು ಎಣ್ಣೆನೂ ಹೀರ್ಕೊಳ್ಳುತ್ತೆ ವಡೆ, ಹಾಗಾಗಿ ಎಣ್ಣೆ ಚೆನ್ನಾಗಿ ಕಾಯಿಸಿರಬೇಕು ನಾವು. ನೋಡಿ ಇವಾಗ ಎಣ್ಣೆ ಕಾದಿರೋದ್ರಿಂದ ಎಷ್ಟು ಚೆನ್ನಾಗಿ ಅದು ಇದಾಗ್ತಾ ಇದೆ. ನೋಡಿ ಇವಾಗ ಈ ರೀತಿ ವಡೆ ರೆಡಿ ಆಯಿತು. ಇಷ್ಟು ಕಲರ್ ಬಂದರೆ ಗೋಲ್ಡನ್ ಬ್ರೌನು ಸಾಕು. ಎಣ್ಣೆಯಿಂದ ತೆಗೆದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ನೋಡಿ ಇವಾಗ ಗರಿಗರಿಯಾದ ಅಲಸಂದೆ ಕಾಳಿನ ವಡೆ ರೆಡಿಯಾಗಿದೆ. ನೋಡಿ
ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಥ್ಯಾಂಕ್ ಯು ಬೈ ಫ್ರೆಂಡ್ಸ್.